ರಾಜ್ಯದಲ್ಲಿ ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ದ ಹಾಗೆ ಯಾವ ರೀತಿಯ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ ಅನ್ನುವಂತ ನಿಮಗೂ ಕೂಡ ಗೊತ್ತಿದೆ ಮತದಾರರಿಗೆ ಆಮಿಷವನ್ನ ಒಡ್ಡುವಂತ ನಿಟ್ಟಿನಲ್ಲಿ ಆ ಪಕ್ಷ ಈ ಪಕ್ಷ ಅಂತಲ್ಲ ನಾ ಮುಂದು ತಾ ಮುಂದು ಅಂತ ಎಲ್ಲರೂ ಕೂಡ ಆಮಿಷವನ್ನ ಒಡ್ತಾ ಇದ್ದಾರೆ ಗಿಫ್ಟ್ ಅನ್ನು ಕೊಡ್ತಾ ಇದ್ದಾರೆ ನಾ ಬಿಜೆಪಿ ಎಂಎಲ್ಸಿ ಆರ್ ಶಂಕರ್ ನಿವಾಸದ ಮೇಲೆ ರೇಡ್ ಅನ್ನು ಮಾಡಲಾಗಿದೆ ವಾಣಿಜ್ಯ ತೆರಿಗೆ ಆಯುಕ್ತ ಶಿವಕುಮಾರ್ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಗಿದೆ ರಾಣೆಬೆನ್ನೂರಿನಲ್ಲಿರುವಂತ ಶಂಕರ್ ನಿವಾಸದ ಮೇಲೆ ರೇಡ್ ಮಾಡಲಾಗಿದೆ ಶಂಕರ್ ಭಾವಚಿತ್ರದ ಸೀರೆ ಬಾಕ್ಸ್ ತಟ್ಟೆ ಲೋಟ ಬ್ಯಾಗ್ಸ್ ಗಳನ್ನು ವಶಕ್ಕೆ ಪಡೆಯಲಾಗಿದೆ 6000 ಕ್ಕೂ ಹೆಚ್ಚು ಸೀರೆಗಳು 9000 ಕ್ಕೂ ಹೆಚ್ಚು ಬ್ಯಾಗ್ಸ್ ಗಳು ಸಿಕ್ಕಿದವೆ ರೇಡ್ ಮಾಡಿದಂತ ಟೈಮ್ ನಲ್ಲಿ ಸುಮಾರು 30 ರಿಂದ 40 ಲಕ್ಷ ಬೆಲೆಬಾಳುವಂತ ಗೃಹೋಪಯೋಗಿ ವಸ್ತುಗಳು ಈ ವಸ್ತುಗಳ ದಾಖಲೆ ಪತ್ರಗಳು ಬಿಲ್ಗಳ ಪರಿಶೀಲನೆಯನ್ನು ಮಾಡಲಾಗಿದೆ ಮತದಾರರಿಗೆ ವಿತರಣೆ ಮಾಡಲಿಕ್ಕೆ ತಂದಿದ್ದಂತ ವಸ್ತುಗಳು ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ ಇದೆಲ್ಲ ಷಡ್ಯಂತ್ರ ಅಂತ ಶಂಕರ್ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದರ ಜೊತೆಗೆ ಅವರು ವಿಧಾನ ಪರಿಷತ್ ಸದಸ್ಯರಪ್ಪ ರಾಣೆಬೆನ್ನೂರಿನ ಕ್ಷೇತ್ರ ಹಾಲಿ ಬಿಜೆಪಿ ಶಾಸಕರಿದ್ದಾರೆ ಇವರು ಯಾರಿಗೆ ಅಂಚಿಕ್ ತಂದಿದ್ರು ಅನ್ನುವಂತ ಪ್ರಶ್ನೆ ಇದೆ ಇಲ್ಲಿ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಮೇಶ್ ಈಗ ಆಲ್ರೆಡಿ ಅಂದ್ರೆ ಏನು ದಾಳಿಯನ್ನ ಮಾಡಲಾಗಿತ್ತಲ್ಲ ಅದು ಅಂತ್ಯ ಆಗಿದೆಯಾ ಏನೇನೆಲ್ಲ ಸಿಕ್ತು ಮತ್ತು ಒಂದ ಕಡೆ ನಾನು ಕಾಡ್ತಾ ಇರುವಂತ ಪ್ರಶ್ನೆ ಅಂದ್ರೆ ಬಿಜೆಪಿ ಎಂಎಲ್ಸಿ ಅಪ್ಪ ಅವರು ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಹಾಲಿ ಬಿಜೆಪಿ ಶಾಸಕರಿದ್ದಾರೆ ಇವರು ಈ ಟೈಮ್ ನಲ್ಲಿ ಯಾರಿಗೆ ಅಂಚಕ್ಕೆ ತಗೊಂಡಿದ್ರು ಅಂತ ಏನಾದರೂ ಬೇರೆ ಪಕ್ಷಾಂತರ ಮಾಡುವಂತ ಸಾಧ್ಯತೆ ಇದೆಯಾ ಪಕ್ಷೇತ್ರವಾಗಿ ಏನಾದರೂ ವಿಧಾನಸಭೆಗೆ ಕಣಕ್ಕಿಳಿಯುವಂತ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದಾರಾ ಖಂಡಿತ ಪೃಥ್ವಿರಾಜ್ 2023 ರ ಎಲೆಕ್ಷನ್ ಈಗೇನು ಬರ್ತಾ ಇದೆ ಇನ್ನು ಕೆಲವೇ ತಿಂಗಳಲ್ಲಿ ಎಲೆಕ್ಷನ್ ಇರುವ ಹಿನ್ನೆಲೆಯಲ್ಲಿ ಟಿಕೆಟ್ ಗಾಗಿ ಭರ್ಜರಿ ಆಗಿರತಕ್ಕಂತ ಪೈಪೋಟಿ ನಡೀತಾ ಇದೆ ಅದರಲ್ಲೂ ಕೂಡ ಏನಂತಂದ್ರೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಆಗಿರುವಂತಹ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಪಾಳೆಯಲ್ಲಿ ಅತ್ಯಂತ ಒಂದು ಪೈಪೋಟಿ ಈಗಾಗಲೇ ಏರ್ಪಟ್ಟಿರುವಂತದ್ದು ಹೀಗಾಗಿ ಎಲ್ಲೋ ಒಂದ್ ಕಡೆ ಎಂಎಲ್ಸಿ ಆಗಿರ್ತಕ್ಕಂತ ಆರ್ ಶಂಕರ್ಗೆ ಈ ಬಾರಿ ಏನು ಟಿಕೆಟ್ ಕೈ ತಪ್ಪುವ ಹಿನ್ನೆಲೆಯಲ್ಲಿ ಸೊ ಹೇಗಾದ್ರೂ ಮಾಡಿ ನಾನು ಮತ್ತೊಮ್ಮೆ ಏನಂತಂದ್ರೆ ಶಾಸಕನಾಗಿ ನಾನು ಮತ್ತೆ ಮಂತ್ರಿ ಆಗುವಂತಹ ಕನಸನ್ನ ಈಗಾಗಲೇ ಹೊಂದಿರುವಂತಹ ಏನು ಆರ್ ಶಂಕರ್ ಅವರು ಆ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಒಂದು ಆಮಿಷ ಒಡ್ಡುವ ಅನೇಕ ರೀತಿಯಲ್ಲಿ ಈಗಾಗಲೇ ಮನೆಯಲ್ಲಿ ವಸ್ತುಗಳನ್ನ ತೆಗೆದುಕೊಂಡು ಬಂದಿದ್ರು ಅದರಲ್ಲೂ ಕೂಡ ನಿನ್ನೆ ಸಾಯಂಕಾಲ ಸುಮಾರು 6 ಗಂಟೆ ನಂತರ ಅವರ ಒಂದು ನಿವಾಸ ಅಂದ್ರೆ ರಾಣೆಬೆನ್ನೂರು ಒಳಗಡೆ ಈಗಾಗಲೇ ವಾಣಿಜ್ಯ ತೆರಿಗೆ ಅಧಿಕಾರಿ ಮತ್ತು ಹಾವೇರಿ ಉಪ ವಿಭಾಗ ಅಧಿಕಾರಿಗಳು ಈಗಾಗಲೇ ದಾಳಿ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ಸ್ಕೂಲ್ ಬ್ಯಾಗ್ಗಳಾಗಿರ್ಬೋದು ಮತ್ತು ಒಂದು ಮಹಿಳೆಯರಿಗೆ ಕೊಡಲಿಕ್ಕೆ ಇರುವಂತಹ ಬಡವರಿಗೆ ಕೊಡಲಿಕ್ಕೆ ಇರುವಂತಹ ಏನು ಸೀರೆ ಏನಂತ ಕರಿತೇವೆ ಸೊ ಸೀರೆಯನ್ನು ಕೂಡ ಈಗಾಗಲೇ ಜಪ್ತಿಯನ್ನು ಮಾಡಿರುವಂತಹ ವಾಣಿಜ್ಯ ಒಂದು ತೆರಿಗೆ ಆಯುಕ್ತರಾಗಿರ್ತಕ್ಕಂತ ಶಿವಕುಮಾರ್ ಅವರು ಕೂಡ ಈಗಾಗಲೇ ಎಲ್ಲವನ್ನು ವಶಪಡಿಸಿಕೊಂಡಿದ್ದಾರೆ ಸುಮಾರು ರಾತ್ರಿ 12:30 ಕೂಡ ಏನಂತಂದ್ರೆ ಈ ಒಂದು ಪರಿಶೀಲನೆ ಮಾಡಿರ್ತಕ್ಕಂತ ಅಧಿಕಾರಿಗಳು ಕೂಡಲೇ ಏನಂತಂದ್ರೆ ಹತ್ತಿರದಲ್ಲಿ ಇರತಕ್ಕಂತ ಪೊಲೀಸ್ ಠಾಣೆಯವರಿಗೂ ಕೂಡ ಈಗಾಗಲೇ ಮಾಹಿತಿಯನ್ನ ನೀಡಿ ಸೊ ಅವರಿಗೆ ಓಕೆ ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡೋಣ ಈಗ ಆಲ್ರೆಡಿ ರೇಡ್ ಆಗಿದೆ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತದೆ ಅದು ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ